ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಸಕ್ಕರೆ ಕಾರ್ಖಾನೆ ಹೊಸಪೇಟೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ನಗರದ ಜಂಬನಾತಹಳ್ಳಿ ಪ್ರದೇಶದಲ್ಲಿ ಸರ್ಕಾರದಿಂದ ಹಂಪಿ ಶುಗರ್ಸ್ ಗೆ ಸುಮಾರು 85 ಎಕರೆ ಜಮೀನನ್ನು ಮಂಜೂರು ಮಾಡಲಾಗಿತ್ತು ಖಾಸಗಿ ಕಂಪನಿಗೆ ಅವೈಜ್ಞಾನಿಕವಾಗಿ ಮಾರಾಟ ಮಾಡಲಾಗಿದೆ ಎಂದು ಆರೋಪಿಸಿರುವ ಶಾಸಕ ಹೆಚ್ಆರ್ ಗವಿಯಪ್ಪನವರು ಮಂಜೂರಾತಿ ಆದೇಶವನ್ನು ರದ್ದುಪಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಶಾಸಕ ಹೆಚ್ಆರ್ ಗವಿಯಪ್ಪನವರು ಹೊಸಪೇಟೆ ಭಾಗದಲ್ಲಿ ಸುಮಾರು 4.5 ಲಕ್ಷ ಟನ್ ಕಬ್ಬು ಬೆಳೆಯಲಾಗುತ್ತಿದೆ ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರವಸೆ ನೀಡಿದ್ದಾರೆ ಜಂಬುನಾತಹಳ್ಳಿ ಬಳಿ ಹಂಪಿ ಶುಗರ್ಸ್ ಗೆ ನೀಡಿರುವ 85 ಎಕರೆ ಪ್ರದೇಶವು ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುತ್ತದೆ ಪ್ರತಿ ಎಕರೆ 2 ಕೋಟಿ ರೂಪಾಯಿ ಬಾಳುತ್ತದೆ ಕೇವಲ 14 ಕೋಟಿಗೆ 85 ಎಕರೆಗೆ ಖಾಸಗಿ ಕಂಪನಿಗೆ ಮಾರಾಟ ಮಂಜೂರಾತಿ ಆದೇಶ ಪತ್ರವನ್ನ ಹೊರಡಿಸಲಾಗಿದೆ ಈ ಮಂಜೂರಾತಿಯನ್ನ ರದ್ದುಪಡಿಸಿ ಇಲ್ಲಿ ವಸತಿ ರಹಿತ ಬಡಜನರಿಗೆ ವಸತಿ ಮಂಜೂರು ಮಾಡಿ ಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ನಾಗಿನಹಳ್ಳಿ ಭಾಗದಲ್ಲಿ ಶುಗರ್ ಫ್ಯಾಕ್ಟರಿ ಪ್ರಾರಂಭಿಸಲು ಮಳೆಯಾಶ್ರಿತ ಜಮೀನನ್ನ ನೋಡಲಾಗುತ್ತಿದೆ ಹೊಸ ಜಿಲ್ಲೆಯಾಗಿರುವ ಹಿನ್ನೆಲೆಯಲ್ಲಿ ನಮಗೆ ಜಮೀನಿನ ಅವಶ್ಯವಿದೆ ಹಾಗಾಗಿ ಹಂಪಿ ಶುಗರ್ಸ್ ಗೆ ಮಾರಾಟ ಮಾಡಿದ ಮಂಜೂರಾತಿ ಆದೇಶವನ್ನ ಹಿಂಪಡೆಯಲು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ ಅದೇ ಇವಾಗೆ ರಿಗಾರ್ಡಿಂಗ್ ಶುಗರ್ ಫ್ಯಾಕ್ಟರಿ ಎಂಗನಾಗ್ಲಿ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಿಸ್ ಮಾಡಿದರ ಸೋ ವಿ ಆರ್ ಆಲ್ಸೋ ಆಲ್ರೆಡಿ ಲುಕಿಂಗ್ ಫಾರ್ ಅ ಲ್ಯಾಂಡ್ ಇವಾಗೆ ಇಲ್ಲಿ ಪ್ರೆಸೆಂಟ್ ಇರೋ ಲ್ಯಾಂಡ್ ಜಾಗ ಇವತ್ತು ನಮಗೆ ಲ್ಯಾಂಡ್ ಬ್ಯಾಂಕ್ ಗೆ ಕಷ್ಟ ಇದೆ Let it be there for district offices kaagli janrige mane kattkolakkagli idella madod kashta aithe so now ellana village limits nalli naganalli illidre naganalli hatra benkapur hatra illi dry lands ide anta kade ond area nodkondu where it is close to the farmers also raitharige anukoola agodu yakandre idu mail barodkintalo ಅಲ್ಲೆ ಸೈಡ್ನಲ್ಲಿ ಆಗೋಬಿಡುತ್ತೆ ಕಂಬ್ಲಾಪುರಿಗೆ ಮತ್ತೆ ನಮ್ಮ ಹೊಸೂರಿಗೆ ಇನ್ ಬಿಟ್ವೀನ್ ಇಟ್ ವಿಲ್ ಬಿ ಲೈಕ್ ಬೆಣಕಾಪುರ ಆಗುತ್ತೆ ಯಾಕಂದ್ರೆ ನಾವು ಇಲ್ಲಿ ರೈತರು ಬೆಳೀತಾ ಇರೋದು ಒಂದು 4.5 ಲಕ್ಷ ಟನ್ ಕಬ್ಬು ವರ್ಷಕ್ಕೆ ಬೆಳೀತಾ ಇದ್ದೀವಿ ಇಲ್ಲಿ ಅದಕ್ಕೆಲ್ಲ ಒಂದು ಸೆಂಟರ್ ಆಗುತ್ತೆ ಇವಾಗ ನಿನ್ನೆ ಮೊನ್ನೆ ಪಾಪ ಅವರು ಬಂದೋದ್ರು ಯಾರು ಹಂಪಿ ಶುಗರ್ಸ್ ಅವರು ಅವರಿಗೆ ಹೇಳಿದ್ದೀನಿ ಬಟ್ This land we cannot give as of today. ನೀವೆಲ್ಲ ನಾ ಜಾಗ ನೋಡ್ಕೊಳ್ರಿ ನೀವು ಫ್ಯಾಕ್ಟ್ರಿ ಹಾಕ್ಕೊಳ್ರಿ ನಮಗೇನು ಅಭ್ಯಂತರ ಇಲ್ಲ ಬಟ್ ಈ ಜಾಗ ಇರೋ ಜಾಗ ನಮಗೆ ಬಹಳಷ್ಟು ರಿಕ್ವೈರ್ಮೆಂಟ್ ಇದೆ ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 34 ಅಂಗನವಾಡಿ ಕೇಂದ್ರಗಳಲ್ಲಿ ಕಳಪೆ ಆಹಾರ ನೀಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಈ ಅಂಶವನ್ನ ಗಂಭೀರವಾಗಿ ಪರಿಗಣಿಸಿ ಪರಿಶೀಲಿಸುವ ಮೂಲಕ ಮಕ್ಕಳ ಹಾಗೂ ಬಾಣಂತಿ ಮತ್ತು ಗರ್ಭಿಣಿ ಮಹಿಳೆಯರ ಹಿತ ಕಾಪಾಡಬೇಕೆಂದು ಕರವೇ ಸಂಘಟಕರು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯನಗರ ಜಿಲ್ಲಾ ಘಟಕವು ಇಲ್ಲಿನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಕಳಪೆ ಆಹಾರ ಸರಬರಾಜು ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮೂಲಕ ಆಗ್ರಹಿಸಿದ್ದಾರೆ उद्देश इतने दिन होसपेटे मोटी 334 अंगनवाड़ी केंद्र
ಪ್ರತಿ ಒಂದು ವಾರ್ಡಿನಲ್ಲಿ ಯಾವುದಾದ್ರೂ ಒಂದು ರೀತಿಯಿಂದ ಸಮಸ್ಯೆಗಳಿಗೆ ಈಡಾಗಿದೆ. ಅಂಗನವಾಡಿ ಕೇಂದ್ರದ ಸಿಡಿಪಿಓ ಆಫೀಸರು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಳಪಟ್ಟಂತ ಕಾಣ್ತಾ ಇಲ್ಲ. ಆ ಸ್ಥಾನಕ್ಕೆ ಬರುತ್ತೆ ಯಾವುದೇ ಸಿಡಿಪಿಓ ಬರಲಿ, ಅದು ಏನು ಅಂತಾರ ಮತ್ತು ರಾಜ್ಯ ಸರ್ಕಾರಕ್ಕೂ ಒಳಪಡ್ತಾರೋ ಇವರು ಕೇಂದ್ರ ಸರ್ಕಾರ ಒಳಪಡ್ತಾರೋ ಅನ್ನೋದೇ ಇಲ್ಲ. ಅದು ನೀರು ಬಿಡಿಸಿರೋ ಕಾಲದ ಏನೇ ನಡೆಸಲ್ಲ, ಆ ರೀತಿ ಆಡಳಿತ ನಡೆಸ್ತಾ ಇದೆ. ಅಂಗನವಾಡಿ ಸಹಾಯಕರನ್ನ, ಅಂಗನವಾಡಿ ಟೀಚರ್ಗಳನ್ನ ಅವರೆಲ್ಲರೂ ತಾವು ಹೇಳ್ದಂಗೆ ಕೇಳಿರ್ತಾರನ್ನ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂತಿದ್ದಾರೆ. ಶೀಘ್ರವೇ ಅಂತ ನೀತಿ ಧೋರಣೆಯನ್ನು ರದ್ದುಪಡಿಸ್ಬೇಕು. ಮಂಡ್ಯ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಮಂಡ್ಯ ನಮ್ಮ ಕಾರ್ಯಕರ್ತರೆಲ್ಲ ಹೋಗಿ ಮರಿಮಳ್ಳಿ ಕೇಂದ್ರದಲ್ಲಿ ಖುದ್ದಾಗಿ ಎಲ್ಲ ಚರ್ಚೆ ಮಾಡಿ ಮಹಿಳಾ ಸಂಘಟಕರನ್ನೆಲ್ಲ ಒಳ ಕಳಿಸಿ ಎಲ್ಲ ಆಹಾರ ಪದಾರ್ಥಗಳನ್ನು ಪರೀಕ್ಷಿಸಿ ಹೊರಗೆ ಎಲ್ಲ ಸ್ಯಾಂಪಲ್ ತಗೊಂಡಿದ್ದಾರೆ. ಆ ಸ್ಯಾಂಪಲ್ಗಳು ಸಹ ನಾವು ಈಶ್ವರಿಗೆ ಕೊಟ್ಟಿದ್ದೇವೆ. ಆ ಆಹಾರ ಪದಾರ್ಥಗಳು ಜನಸಾಮಾನ್ಯರು ಬಡವರು ಮೊದಲು ಮಾಡಿ ತಿನ್ನಲ್ಲ ಅಂಥ ಕಳಪೆ ಪದಾರ್ಥಗಳನ್ನು ಸರಬರಾಜು ಮಾಡ್ತಿರೋ ಗುತ್ತಿಗೆದಾರನ್ನು ಈ ಕೂಡಲೇ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಭೇಟಿಯಾಗಿ ಅಂಥ ಗುತ್ತಿಗೆದಾರರ ಪರವಾನಿಯನ್ನು ರದ್ದು ಮಾಡಬೇಕು. ಅದಕ್ಕೆ ಕುಂಬತ್ತು ಪಡುವಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳು ಸಿಡಿಪಿಓ ಆಫೀಸಲ್ಲಿರುವಂಥ ಸಾಮಾನ್ಯವಾಗಿ 90% ಅಧಿಕಾರಿಗಳು ಇದರ ಒಂದು ಇನ್ವಾಲ್ವ್ಮೆಂಟ್ನಲ್ಲಿ ಇದ್ದಾರಪ್ಪ ಒಂದು ಇದರಲ್ಲಿ ಎಲ್ಲ ಕಂಡು ಬರುತ್ತೆ. ಯಾಕಂದರೆ ಮಂಡ್ಯ ತಾನೆ ನಾವು ಸಿಡಿಪಿಓ ಆಫೀಸಲ್ಲಿ ಒಂದು ಮಾಹಿತಿ ಕೇಳಿದ್ವಿ ಯಾವ ಯಾವ ಕೇಂದ್ರಗಳಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಎಷ್ಟೆಷ್ಟು ಮಕ್ಕಳಿದ್ದಾರೆ, ವಾಡಿಯಂತಿಯರು ಆ ವಾರ್ಡಿಗೆ ಸಂಬಂಧಪಟ್ಟರೆ ಎಷ್ಟೇ ಇದ್ದಾರೆ ಅಂತ ಲೆಕ್ಕಪತ್ರ ಕೇಳಿದ್ರೆ ಅದಕ್ಕೂ ಸರಿಯಾದ ಉತ್ತರ ಇಲ್ಲ. ಮತ್ತು ಇದು ಸರಬರಾಜು ಮಾಡೋ ಕೇಂದ್ರದಲ್ಲಿ ಯಾರಿಗೆ ಖುಷಿ ಪಡೆಯಿರೋದು ಅದು ಸರಿಯಾದ ಸ್ಪಷ್ಟತೆ ಇಲ್ಲ. ಅಂದ್ರೆ ನಾವು ಕೇಳಿದ್ರಲ್ಲೇ ಸ್ಪಷ್ಟತೆ ಇಲ್ಲನ, ನಾವು ಕನ್ನಡದಲ್ಲೇ ಹಾಕಿರೋದು, ಏನು ಇಂಗ್ಲೀಷ್ ಅಲ್ಲ, ಉರ್ದು ಅಲ್ಲ, ಇನ್ನೊಂದು ಭಾಷೆಯಲ್ಲಿ ಹಾಕಿರೋದು, ಕನ್ನಡದಲ್ಲೇ ಸ್ಪಷ್ಟವಾಗಿ ನಾಲ್ಕೇ ಲೈನಲ್ಲಿ ಹಾಕಿದ್ದೀವಿ. ಯಾವ ಯಾವ ಕೇಂದ್ರದಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಯಾವ ಕೇಂದ್ರದಲ್ಲಿ ಎಷ್ಟು ಗರ್ಭಿಣಿಯ ಸ್ತ್ರೀಯರು ಅಲ್ಲಿ ಇದ್ದಾರೆ, ನೀವೆಷ್ಟು ಇಂಡೇಟ್ ಆಗ್ತಿದ್ದಾರೆ, ಎಷ್ಟು ನೀವು ಸಿಡಿ ಪೋಸ್ಟ್ ನೀವು ಅದಕ್ಕೆ ಸರ್ವೈವ್ ಮಾಡ್ತಿದ್ದೀರಿ ಅಂತಂದರೆ ಅದಕ್ಕೂ ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್ ಯಾರು ಕುತ್ತಿದ್ದಾರೆ ಅಂತ ಹೇಳೋಕ್ಕೂ ರೆಡಿ ಇಲ್ಲ ಅಂದರೆ ಇದ್ರೆ ಇದು ಹಿಂದೆ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ನಾವು ಕಂಡು ಬರುತ್ತೆ. ಕೂಡಲೇ ಜಿಲ್ಲಾಧಿಕಾರಿಗಳು ಇದನ್ನ ಪರಿಶೀಲನೆ ಮಾಡಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಮನವಿಗೆ ಸ್ಪಂದಿಸಿ ತಾವೇ ಇದನ್ನು ಪರಿಶೀಲಿಸಿ ಆ ಮುಂದಿನ ಭವಿಷ್ಯದ ಮಕ್ಕಳು ಮತ್ತು ಬಾಣಿತಿಯರಿಗೆ ನ್ಯಾಯ ದೊರೆತು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಮಹಿಳಾ ಗಣದ ವತಿಯಿಂದ ಎಲ್ಲರಿಗೂ ವಂದನೆ. ನನ್ನ ಮಾತು ಜೈ ಹಿಂದ್. ಹೊಸಪೇಟೆಯ ಉಪ ಕಾರಾಗೃಹಗಳ ಜಿಲ್ಲಾ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಂಎಚ್ ಕಲಾದಗೀರ್ ಅವರು ಸೇವಾನಿವೃತ್ತಿ ಹೊಂದಿದ್ದಾರೆ. ಅಧಿಕಾರಿ ವರ್ಗವು ಕಲಾದಗೀರ್ ಅವರನ್ನು ಸನ್ಮಾನಿಸಿ ಬೀಳ್ಕೊಡುವ ಮೂಲಕ ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಹಾರೈಸಲಾಯಿತು. ಹೀಗೆ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಎಂಎಚ್ ಕಲಾದಗೀರ್ ಅವರಿಗೆ ಸೇವಾನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಹೊಸಪೇಟೆ ನ್ಯಾಯಾಲಯದ ನ್ಯಾಯಾಧೀಶರು ಸೇರಿದಂತೆ ಅಧಿಕಾರಿ ವರ್ಗದಿಂದ ಮುಖ್ಯಮಂತ್ರಿ ಚಿನ್ನದ ಪದಕ ಪುರಸ್ಕೃತರು ಹಾಗೂ ಹೊಸಪೇಟೆ ಉಪಕಾರ ಗೃಹದ ಜೈಲರ್ ಎಂಎಚ್ ಕಲಾದಗೀರ್ ಅವರಿಗೆ ಸನ್ಮಾನಿಸಿ ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಶುಭ ಹಾರೈಸಿದರು. ನಾನು ಈ ನನ್ನ ಸಿವಿಲ್ ಜಡ್ಜ್ ಜೊತೆಗೆ ನಾನು ಒಂದು ತಾಲೂಕಾ ಸೇವಾ ಸಮಿತಿ ಇದರ ಒಂದು ಸೆಕ್ರೆಟರಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಈ ನನ್ನ ಸೇವಾ ಅವಧಿಯಲ್ಲಿ ನಾನು ಈ ಸಬ್ ಜೈಲ್ ಹೊಸಪೇಟೆಗೆ ಭೇಟಿ ನೀಡಿದಾಗ ನಮಗೆ ಈ ಶ್ರೀ ಎಮ್ ಎಚ್ ಕಲಾದಿಗೆಯವರು ಒಂದು ಕಾಂಟ್ಯಾಕ್ಟ್ ಆಯಿತು. ಇವರೊಂದಿಗೆ ನಾನು ಪ್ರತಿ ಸಲ ಒಂದು ಪ್ರತಿ ತಿಂಗಳಿಗೆ ನಾನು ಜೈಲಿಗೆ ಒಂದು ಭೇಟಿ ನೀಡಿದಾಗ ಅಲ್ಲಿನ ಕೈದಿಗಳು ಒಂದು ಒಳ್ಳೆಯ ಒಂದು ಸುಸಜ್ಜಿತ ಎನ್ವೈರ್ಮೆಂಟ್ ಜೊತೆಗೆ ಅಲ್ಲಿ ಹೋದ ಕೈದಿಗಳಿಗೆ ಒಂದು ಒಳ್ಳೆಯ ಒಂದು ತಮ್ಮ ಮನ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಬೇಕಾದ ಎಲ್ಲ ಸೌಲಭ್ಯಗಳು ಅಂದರೆ ಅವರಿಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಆಗಲಿ, ಯೋಗ ಆಗಲಿ, ಯಾವುದೇ ಒಂದು ಕೈದಿಗಳಿಗೆ ಒಂದು ಆರೋಗ್ಯ ಹದಗೆಟ್ಟರೆ ಅವರಿಗೆ ಪ್ರತಿ ತಿಂಗಳು ಒಂದು ಆರೋಗ್ಯ ಒಂದು ಚಿಕಿತ್ಸೆ ಹೀಗೆ ಹಲವಾರು ತಮ್ಮ ಸೇವಾವಧಿಯಲ್ಲಿ ತಮ್ಮ ಜೀವನವನ್ನು ತಮ್ಮ ಒಂದು ಜೈಲನ್ನು ಒಂದು ಅಲ್ಲಿ ಬರುವ ಕೈದಿಗಳಿಗೆ ಒಂದು ಸುಧಾರಣಾ ಒಂದು ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಅದರೊಂದಿಗೆ ಈ ನಮ್ಮ ಸೇವಾ ಸರ್ಕಾರಿ ನೌಕರರು ಒಂದಲ್ಲ ಒಂದನ್ನು ಒಂದು ಅವರು ನಿವೃತ್ತಿ ಹೊಂದಬೇಕು. ಅದೇ ರೀತಿಯಾಗಿ ಇವತ್ತು ತಾವು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ನಾನು ಇಷ್ಟು ದಿನದ ನೋಡಿದ್ದೀನಿ ಒಂದು ಜೈಲನ್ನು ಸುಸಜ್ಜಿತವಾಗಿ ಯಾವುದೇ ಒಂದು
ತಂಟೆ ತಕರಾರು ಯಾವುದೇ ಒಂದು ಅಹರಿತ ಘಟನೆ ಆಗದಂತೆ ತಾವು ಯಶಸ್ವಿಯಾಗಿ ಒಂದು ಕಾರ್ಯನಿರ್ವಹಿಸಿದ್ದೀರಿ ಈ ತಮ್ಮ ಕಾರ್ಯನಿರ್ವಹಿಸಿದ ಬಗ್ಗೆ ನಮ್ಮ ಘನ ಸರ್ಕಾರವು ತಮಗೆ ಮುಖ್ಯ ಚಿನ್ನದ ಮುಖ್ಯಮಂತ್ರಿ ಚಿನ್ನದ ಪದಕವು ಸಹ ತಮಗೆ ಸನ್ಮಾನಿಸಿ ತಾವು ಸಲ್ಲಿಸಿದ ಒಂದು ಸೇವೆಗೆ ಒಂದು ಅರ್ಥಪೂರ್ಣವಾಗಿ ಕೊಟ್ಟಿದ್ದಾರೆ ಆದ ಕಾರಣ ತಾವು ಈ ತಾವು ಒಂದು ಒಳ್ಳೆಯ ಒಂದು ಜೀವನವನ್ನು ನಡೆಸಿದ್ದೀರಿ ತಮ್ಮ ಈ ಇಲ್ಲಿಯ ತನಕ ತಮ್ಮ ಫಸ್ಟ್ ಇನ್ನಿಂಗ್ಸ್ ಮುಗಿಸಿದ್ದೀರಿ ಇನ್ನು ತಾವಿಗೆ ತಾವು ಸೆಕೆಂಡ್ ಇನ್ನಿಂಗ್ಸ್ ಆಡ್ತಾ ಇದ್ದೀರಿ ಆದ ಕಾರಣ ನಾನು ಎಲ್ಲರ ತಮಗೆ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಒಂದು ಎರಡನೇ ಇನ್ನಿಂಗ್ಸ್ ಒಂದು ಒಳ್ಳೆಯ ಶುಭಾರಂಭ ಆಗಲಿ ಅಂತ ಹಾರಿಸುತ್ತಾ ಇನ್ನು ಸನ್ಮಾನ ಸ್ವೀಕರಿಸಿದ ಬಳಿಕ ಕಲಾದಗೀರವರು ಮಾತನಾಡಿ ಆಕಸ್ಮಿಕವಾಗಿ ತಪ್ಪು ಮಾಡಿ ಜೈಲು ಸೇರಿಕೊಂಡ ಅಪರಾಧಿಗಳು ಮತ್ತೊಮ್ಮೆ ತಪ್ಪು ಮಾಡದಂತೆ ಅವರ ಮನಪರಿವರ್ತನೆ ಮಾಡುವುದು ನಮ್ಮ ಧರ್ಮವಾಗಿರುತ್ತದೆ ಎಂದು ತಿಳಿಸಿದರು ಬಂಧುಗಳೇ ಅವರನ್ನೊಂದು ಮುಖ್ಯವಾದ ಸಮಾಜವಾಹಿನಿಗೆ ನಾನು ಜೈಲಿಗೆ ಯಾಕೆ ಬಂದೆ ನನಗೆ ಇಲ್ಲಿ ತರಲಿಕ್ಕೆ ಏನು ಕಾರಣ ನಾನು ಮಾಡಿದ್ದು ಸರಿಯೋ ತಪ್ಪು ನಾನು ಮಾಡಿದ್ದು ತಪ್ಪು ಅಂತ ಒಂದು ಮನವರಿಕೆ ಪಶ್ಚಾತಾಪ ಬರುವಂತ ಒಂದು ಪ್ರಯತ್ನವನ್ನು ನಾನು ಮಾಡುತ್ತಿದ್ದೆ ಅವರಿಗೆ ಈ ರೀತಿಯಾಗಿ ಮುಂದೆ ಮತ್ತೆ ಸಮಾಜದಲ್ಲಿ ಹೋಗಿ ನಾನು ಚೆನ್ನಾಗಿ ಬಾಳಬೇಕು ಇದು ಆದಂತ ಒಂದು ಘಟನೆಯ ಒಂದು ವಿಕೋಪಕ್ಕೆ ಬಲಿಯಾಗಿ ಮಾಡಿದ ಒಂದು ಘಟನೆಯನ್ನು ಮೊನ್ನೆ ಪುನರ್ವರ್ತನೆ ಮಾಡದಂತೆ ಅದನ್ನು ತಿದ್ದಿಕೊಂಡು ಸಮಾಜದಲ್ಲಿ ಸಮಾಜಜೀವಿಯಾಗಿ ಇವತ್ತು ನಾಳೆ ಜೈಲಿನಿಂದ ಬಂದಂಥ ಒಂದು ವ್ಯಕ್ತಿಗೆ ಸಮಾಜದಲ್ಲಿ ಯಾವ ರೀತಿಯಾಗಿ ನೋಡ್ತದೆ ಸೊಸೈಟಿ ಅಂದರೆ ಈತ ಜೈಲಿಗೆ ಹೋಗಿ ಬಂದಿದ್ದಾನಂತೆ ಏನೋ ಅನಾಯಾಸವಾಗಿ ಒಂದು ಆದಂಥ ಘಟನೆಗೆ ಆತ ಕಾರಣೀಭೂತನಾಗಿ ಜೈಲನ್ನು ಸೇರಿದಾಗ ಆತನ ಮನೋಕೃತ್ಯ ಈ ರೀತಿಯಾಗಿ ಇರ್ತದಂತ ಭಾವಿಸೋದಕ್ಕಿಂತ ಆತನ ಮನವನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ನಮ್ಮ ಧರ್ಮ ಈ ರೀತಿಯಾಗಿ ನನಗೆ ಕೊಟ್ಟಂಥ ಒಂದು ಸದುಕಾಶದಲ್ಲಿ ನಾನು ಸುಮಾರು 2 ವರ್ಷ 6 ತಿಂಗಳು ಹೊಸಪೇಟೆ ಕಾರಾಗೃಹಕ್ಕೆ ಸೇವೆಯನ್ನು ಸಲ್ಲಿಸಿರುತ್ತೇನೆ ಈ ಒಂದು ಅವಧಿಯಲ್ಲಿ ನಾನು ಸುಮಾರು ಇಲ್ಲಿ ನನಗೆ ಹೊಸಪೇಟೆ ಚಿರಪರಿಚಿತ ಇಲ್ಲ ನಾನು ಹೊಸದಾಗಿ ಬಂದಿದ್ದಿಲ್ಲ ನನಗೆ ಯಾರೂ ಪರಿಚಯ ಇದ್ದಿಲ್ಲ ಇಲ್ಲಿ ಈಗ ಅವರು ಅಂಜಲಿ ಬೆಳಗಾವಲವರು ಹೇಳಿದ್ರೆ ಈ ರೀತಿಯಾಗಿ ನನಗೆ ಸಾಹೇಬ್ರಿ ಹಿಂಗೆ ಕರೆದ್ರು ಒಂಬಿಂದೊಮ್ಮೆ ಅಂತೇಳಿ ಆದರೆ ಒಂದು ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಕಾರ್ಯರೂಪದಲ್ಲಿ ತರಲಿಕ್ಕೆ ನನಗೆ ಸಹಕಾರ ಯಾರ್ದೂ ಇದ್ದಿದ್ದಿಲ್ಲ ಈ ರೀತಿಯಾಗಿ ನಾನು ಲೋಕಲಾಗಿ ಅವ್ರನ್ನೆಲ್ಲ ಬಳಸ್ಕೊಂಡು ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಲೈಬ್ರರಿ ಡಿಪಾರ್ಟ್ಮೆಂಟ್ ಯಾರಿಗೂ ನಾ ಎಲ್ಲಿ ಹೋಗಿ ಕೇಳಿದ್ದೀನಿ ಯಾರೂ ಅಲ್ಲಿ ಅಂತ ಹೇಳಿದ್ದಾರೆ ಯಾವುದೂ ಕಾರ್ಯಕ್ರಮಕ್ಕೆ ಆಯ್ತು ಸರ್ ತಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿರೋದು ಭಾಳ ಖುಷಿ ಇದೆ ನಮಗೆ ಈ ರೀತಿಯಾಗಿ ಅಂಥ ಕಾರ್ಯಕ್ರಮಗಳು ನಾವು ಎಲ್ಲೂ ನೋಡಿಲ್ಲ ನಾವು ಜೈಲೇ ಕಂಡಿಲ್ಲ ಅಂತ ಐತೆ ಸರ್ ಯಾರಾದರೂ ಜೈಲಿಗೆ ಬರಬೇಕಾದ್ರೆ ನಿಮಗೆ ಭಯ ಆಗ್ತದೆ ಬಟ್ ಈಗ ನಾವು ನೀವು ಬಂದ ಅನ್ಸುಟ್ಟು ನಾವು ಬರಬೇಕಂತಂದರೆ ಕಾರ್ಯಕ್ರಮ ಕರೀತೀರಿ ಆ ಬಂದಿಗಳ ಮುಖದಲ್ಲಿ ಎಷ್ಟು ನಗು ಇರ್ತದೆ ಅಂತಂದರೆ ನಮಗೆ ಒಂಥರ ವಂಡರ್ ಅನ್ಸ್ತ ಅಂತಂದಿರು ಅವರು ನಾನು ಏನೂ ಇಲ್ಲ ಬಂದಂಥ ಬಂದಿಗಳ ಒಂದು ಮೊಗದಲ್ಲಿ ಅವರಿಗೆ ಯಾವುದೇ ಚಿಂತನೆ ಬಾರದಂತೆ ಯಾವಾಗಲೂ ಲವಲವಿಕೆಯಿಂದ ಇರಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಷ್ಟು ನಾನು ಇದನ್ನು ಬಿಟ್ಟು ಬೇರೇನು ಮಾಡಿಲ್ಲ ನಾನು ಆದರೂ ಅವರಿಂದ ಒಂದು ಸಾರ್ಥಕ ಜೀವನದಿಂದ ನಾನು ಜೀವನದಲ್ಲಿ ಸಮರ್ಥಕವಾಗಿ ಸೇವೆಯನ್ನು ಸಲ್ಲಿಸಿ ಈ ದಿನ ನಾನು ನಿವೃತ್ತಿ ಹೊಂದಿರುತ್ತೇನೆ ನನಗೆ ಈ ರೀತಿಯಾಗಿ ಸಹಕರಿಸಿದ ಎಲ್ಲ ಬಂಧು ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ 2 ಮಾತುಗಳು ಜೈ ಹಿಂದ್ ಜೈ ಕರ್ನಾಟಕ ಇಂದಿನ ಪೀಳಿಗೆಗೆ ಸಂಬಂಧಗಳು ಹಾಗೂ ಸಂಪ್ರದಾಯಗಳು ಉಳಿದಿರಲಿ ಎಂಬ ದೃಷ್ಟಿಯಿಂದಾಗಿ ಹೊಸಪೇಟೆ ಜಾಲಿ ಕುಟುಂಬದಿಂದ ಭಾವೈಕ್ಯತೆಯ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಿರಿಯರಿಂದ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹೀಗೆ ಹೊಸಪೇಟೆಯ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಜಾಲಿ ಕುಟುಂಬದಿಂದ ಕಿರಿಯರಿಂದ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇಂದಿನ ಪೀಳಿಗೆಗೆ ಸಂಬಂಧಗಳು ಹಾಗೂ ಭಾರತೀಯರ ಸಂಪ್ರದಾಯದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಿರಿಯರಿಗೆ ಸನ್ಮಾನಿಸಿ ಆಶೀರ್ವಾದ ಪಡೆಯುವ ಮೂಲಕ ಭಾವೈಕ್ಯತೆಯ ಸ್ನೇಹ ಸಮ್ಮೇಳನ ನಡೆಸಲಾಗಿದೆ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ ವಾಮದೇವಪ್ಪ ಜಾಲಿರವರು ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ ವಾಮದೇವಪ್ಪ ಜಾಲೆ ಅಂತ ಈಗ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕ್ಯಾನ್ಸರ್ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ನಮ್ಮ ಸಕಲ ಜಾಲಿ ಬಂಧುಗಳ ಒಂದು ಮೈತ್ರಿ ಸಭೆಯನ್ನು ಕರೆದಿದ್ದೀವಿ ಇಲ್ಲಿ ಹಿಂದೆ ನೋಡ್ಬೋದು ಭಾವೈಕ್ಯದ ಸ್ನೇಹ ಸಮ್ಮೇಳನ 2023 ಇದರ ಅರ್ಥ ನಮ್ಮ ಗುರು ಹಿರಿಯರು ಹಾಗೂ ಹಿರಿಯರು ನಮಗೆಲ್ಲ ಶ್ರದ್ಧೆಯಿಂದ ನಮ್ಮನ್ನು ಬೆಳೆಸಿ ನಮ್ಮನ್ನು ಇವತ್ತಿನ ಒಂದು ಹಂತಕ್ಕೆ ತಂದರಲ್ಲಿ ಅವರ ಕಾರ್ಯದ ಶ್ಲಾಘನೆಗಾಗಿ ಈ ಅವರ
ಪೂಜ್ಯರಿಗೆಲ್ಲರಿಗೂ ಸನ್ಮಾನ ಮಾಡಿ ಅವರನ್ನು ಗೌರವಿಸಿ ನಮ್ಮ ಕಿರಿಯರಿಗೆ ಪ್ರೇಕ್ಷಕ ಒಂದು ಪ್ರೋತ್ಸಾಹ ಕೊಡುವಂತಹ ಒಂದು ಸಂದರ್ಭವನ್ನು ಕಲ್ಪಿಸಿಕೊಡುವುದಕ್ಕೆ ಈ ಕಾರ್ಯಕ್ರಮವನ್ನು ನಾವೆಲ್ಲ ಹಂಬಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಿಂದ ಇತರ ಕುಟುಂಬಗಳು ಸಹ ಇಂತಹ ಕೂಡಿ ಮಾಡುವುದರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಉಳಿವು ಇನ್ನೂ ಹೆಚ್ಚಾಗುತ್ತದೆ. ಯಾಕೆಂದರೆ ಈ ನಮ್ಮ ಪರಸ್ಪರ ಸಂಬಂಧಗಳು ಇತ್ತೀಚಿನ ದಿನಮಾನಗಳಲ್ಲಿ ಕಳೆದು ಹೋಗ್ತಾ ಇದೆ. ಆದ ಕಾರಣ ನಾವೆಲ್ಲರೂ ಇಂತಹ ಕಾರ್ಯಕ್ರಮಗಳನ್ನು ಸದಾ ಮಾಡುವುದರಿಂದ ನಮ್ಮ ಕಿರಿಯರಲ್ಲಿ ಅವರಲ್ಲಿ ಬರುವ ಒಂದು ಬಾಂಧವ್ಯವು ಮುಂದೆ ಬೆಳೆಯಬಹುದು ಅಂತಂತಂದು ನನ್ನ ವಿಶ್ವಾಸ ಆತ್ಮವಿಶ್ವಾಸ ಹೇಳ್ತದೆ. ಆದ ಕಾರಣ ಇದಕ್ಕೆ ಮತ್ತೊಮ್ಮೆ ಈ ಬರುವ ವರ್ಷದಲ್ಲಿ ಇನ್ನೂ ಅತಿ ಶಿಸ್ತಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಕಿರಿಯರಿಗೆ ಪ್ರೋತ್ಸಾಹ ಮಾಡುವಂತಹ ಹಿರಿಯರಿಗೆ ಹಾಗೂ ಬಹು ಹಿರಿಯರಿಗೂ ಸಹ ನಾವು ಕಾರ್ಯಕ್ರಮಗಳನ್ನು ನೆರವೇರಿಸ್ತೇವೆ. ಧನ್ಯವಾದಗಳು. ಈಗ ಪೊಲೀಸ್ ಪ್ರಕಟಣೆ. ನಿಮಗೆ ಯಾರಾದರೂ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದರೆ ಅಥವಾ ಅವರ ನಡವಳಿಕೆ ಸಂಶಯಾಸ್ಪದ ರೀತಿಯಲ್ಲಿ ಇದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಯಾವುದೋ ವಾಹನ ದಿಕ್ಕಿಲ್ಲದೆ ನಿಂತಿದ್ದರೆ, ಸಂಶಯಾಸ್ಪದ ಓಡಾಟ ಕಂಡುಬಂದರೆ ಅದರ ಬಗ್ಗೆ ಸಮೀಪದ ಪೊಲೀಸ್ ಠಾಣೆಯ 100ಗೆ ಕರೆ ಮಾಡಿ ದೂರು ನೀಡಿ. ನಿಮ್ಮ ಈ ಎಚ್ಚರಿಕೆಯಿಂದ ಯಾವುದೋ ಒಂದು ಭಯೋತ್ಪಾದಕ ಕೃತ್ಯವನ್ನು ತಡೆಯಬಹುದು. ಸಮಾಜಘಾತಕ ದೇಶದ್ರೋಹಿ ವ್ಯಕ್ತಿಗಳನ್ನು ಬಂಧಿಸಲು ನೆರವಾಗಬಹುದು. ಬನ್ನಿ, ಜಾಗೃತ ನಾಗರಿಕರಾಗೋಣ, ದಕ್ಷ ಜಾಗೃತ ಸಮಾಜ ಬೆಳೆಸೋಣ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಕ್ಕರೆ ಕಾರ್ಖಾನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.